ಮೂರು ನಾಲ್ಕು ದಿನ ಆಯಿತು ಧಾರಾಕಾರ ಮಳೆ, ನಮಗೊಂದು ಹೊರಗಡೆ ಹೋಗಿ ವಿಡಿಯೋ ಶೂಟ್ ಮಾಡಲಿಕ್ಕೆ ಸಹ ಇಲ್ಲ. ಕಾಯ್ತಾ ಇದ್ದೆ, ಎಷ್ಟು ದಿನ ಆಯಿತು ಕಾಯ್ತಾ ಇದ್ದೇನೆ, ಯಾವಾಗ ನಿಲ್ತದೆ ಯಾವಾಗ ನಿಲ್ತದೆ ಅಂತೇಳಿ. ನಮ್ಮ ನಾಯಿ ಕೂಡ ತುಂಬ ಟೆನ್ಷನಲ್ಲಿ ಉಂಟು, ಹೊರಗಡೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಈ ಮಳೆಯಿಂದಾಗಿ. ಈ ಮಳೆಗಾಲದಲ್ಲಿ ಒಂದು ಅದಕ್ಕೆ ಸೂಟ್ ಆಗುವಂತ ಯಾವುದಾದ್ರೂ ಒಂದು ಅಡುಗೆ ಮಾಡುವಂತ ಅಂದ್ಕೊಳ್ತಾ ಇದ್ದೆ. ನೀರುಳ್ಳು ಬಜೆ ಮೊನ್ನೆ ಮಾಡಿದ್ದೇನೆ, ಹಾಗೆ ನೀರುಳ್ಳು ಬಜೆ ಅಂತದೇ ಮತ್ತೊಂದು ಅಡುಗೆ ಅಂತ ಹೇಳಿದರೆ ನಮ್ಮ ಗೋಲಿ ಬಜೆ, ಮಂಗಳೂರು ಗೋಲಿ ಬಜೆ ತುಂಬ ಸುಲಭ ಮಾಡೋದು. ಹಾಗೆ ನಾನು ನಮ್ಮ ಚಾನಲಲ್ಲಿ ಕೂಡ ಇದರವರೆಗೆ ಇಷ್ಟರವರೆಗೆ ಶೇರ್ ಮಾಡಿರಲಿಲ್ಲ. ಓಕೆ, ಹಾಗಾದರೆ ಗೋಲಿ ಬಜೆ ಮಾಡುವ, ಅದರೊಟ್ಟಿಗೆ ಒಂದು ಕಾಯಿ ಚಟ್ನಿ ಕೂಡ ಮಾಡ್ತಾ ಇದ್ದೇನೆ ಇವತ್ತು. ತಡ ಮಾಡೋದು ಬೇಡ, ಬೇಗನೆ ಮಾಡುವ. ಹಾಗಾದರೆ ಮೊದಲಿಗೆ ಸ್ವಲ್ಪ ಕಾಯಿ ಮೆಣಸು ಮತ್ತು ಕರಿಬೇವು ಸೊಪ್ಪೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಉಂಟು, ಹಿಂಗೆ ಗೋಲಿ ಬಜೆಗೆ ಹಾಕ್ಲಿಕ್ಕೆ. ಹಾಗೆ ಸ್ವಲ್ಪ ಕಾಯಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡುವ. ಗೋಲಿ ಬಜೆ ಮಾಡಲಿಕ್ಕೆ ಒಂದು ಕಪ್ನಷ್ಟು ಮೈದಾ, ತುಣು ತುಣು ಮಾಡಿದ ಕಾಯಿ ಮೆಣಸು, ಕರಿಬೇವು ಸೊಪ್ಪು ಮತ್ತು ಕಾಯಿ, ರುಚಿಗೆ ಉಪ್ಪು, ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಅಡುಗೆ ಸೋಡಾ. ಸರಿ ಮಿಕ್ಸ್ ಮಾಡುವ ಇದನ್ನು. ಇನ್ನಿದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಮೊಸರು ಹಾಕ್ತೇನೆ. ಜಾಸ್ತಿ ಹುಳಿಯದ್ದು ಮೊಸರು ಬೇಡ, ಒಂದು ಸ್ವಲ್ಪ ಹುಳಿಯದ್ದು ಮೊಸರು ಇದ್ರೆ ಸಾಕು. ಅದನ್ನು ಮಿಕ್ಸ್ ಮಾಡುವ. ನಮ್ಮದು ಇದು ಸ್ವಲ್ಪ ಜಾಸ್ತಿ ನೀರಾದರೆ ಉಂಟಲ್ಲ, ಸ್ವಲ್ಪ ಹುಡಿ ಹೆಚ್ಚು ಕಡಿಮೆ ಎಲ್ಲ ಮಾಡಿದರೆ ಆಯಿತು. ಇದನ್ನೊಂದು 2 ಗಂಟೆ ಹೀಗೆ ಇಡ್ತೇನೆ ಮುಚ್ಚಿ. ನಾವು ಸೋಡಾ ಹುಡಿ ಹಾಕಲಿಲ್ಲ ಆದರೆ ಒಂದು 6-7 ಗಂಟೆ ಇಡಬೇಕಾಗ್ತದೆ. ಎಣ್ಣೆ ಬಿಸಿ ಆಯಿತು, ನಾವು ಗೋಲಿ ಬಜೆ ಬಿಡುವ. ಜಾಸ್ತಿ ಫ್ರೈ ಆಗಬಾರ್ದು ಮತ್ತು ಬೆಂಕಿ ಕೂಡ ಜಾಸ್ತಿ ಇರಬಾರ್ದು, ಕರಿದೋಗ್ತದೆ. ಗೋಲಿ ಬಜೆ ರೆಡಿ ಆಯಿತು, ಇನ್ನು ಇದನ್ನು ತೆಗೆಯುವ. ಇಲ್ಲಿ ಒಟ್ಟಿಗೆ ಚಟ್ನಿ ಕೂಡ ಮಾಡಿದ್ದೇನೆ. ಹೊಸ ಆಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೇನೆ. ಬಾಯ್.